ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೇಳು ಸಂಖ್ಯೆ ನೂರ ಒಂಬತ್ತು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಏಷಾಯ ಅರವತ್ತಾರನೇ ಅಧ್ಯಾಯ ಹದಿಮೂರನೆಯ ವಚನ ದೇವರ ಪ್ರಜೆಗಳು ಸತ್ಯವನ್ನು ತಬ್ಬಿಕೊಂಡಿರುವುದರಿಂದ ಎಲ್ಲ ಕಡೆಯಿಂದಲೂ ಕೆಟ್ಟವನಿಂದ ಮತ್ತು ಅವನ ಸೇವಕರಿಂದ ಆಕ್ರಮಣವನ್ನು ವಿರೋಧಗಳನ್ನು ಅವರಾಗಿಯೇ ಕಂಡುಕೊಳ್ಳಬಹುದು ಹಾಗೂ ಒಂದು ವೇಳೆ ವಾಕ್ಯಗಳ ಮೂಲಕ ಜಗತ್ತು ಕೊಡದ ತೆಗೆದುಕೊಳ್ಳಲಾಗದ ಸಂತೋಷ ಮತ್ತು ಸಮಾಧಾನದ ಭರವಸೆ ಮತ್ತು ಆಧರಣೆಗಳು ಇಲ್ಲದಿದ್ದಲ್ಲಿ ಅವರದು ಒಂದು ನಿರಾಶಭರಿತ ಜೀವಿತವಾಗಿರುತ್ತಿತ್ತು ಆದರೆ ದೇವರು ಅವರಿಗೆ ಏರ್ಪಡಿಸಿರುವ ನಿಯಮಗಳಲ್ಲಿ ಲೌಕಿಕ ಜೀವಿತದಲ್ಲಿ ನೀತಿಯ ನಿಮಿತ್ತ ಶ್ರಮೆಯನ್ನು ಅನುಭವಿಸುತ್ತಿರುವಾಗ ಉಪದ್ರವಗಳಲ್ಲಿಯೂ ಸಂತೋಷ ಪಡಬಹುದು ಮತ್ತು ಎಲ್ಲ ವಿಷಯಗಳಲ್ಲಿಯೂ ಕೃತಜ್ಞತೆಯನ್ನು ಹೇಳಲು ಇದೊಂದು ಭಾಗ್ಯವೇ ಸರಿ ಉಪದ್ರವಗಳಲ್ಲಿ ಸಂತೋಷ ಈ ರಹಸ್ಯದ ಗುಟ್ಟೇನು ಎಲ್ಲಿಂದ ಇಷ್ಟೊಂದು ಅತ್ಯುನ್ನತ ಆಧರಣೆ ಬರುತ್ತದೆ ಪವಿತ್ರಾತ್ಮನ ತೇಜೋಮಯತೆಯಿಂದ ಕೂಡಿದ ವಚನಗಳ ಮುಖಾಂತರವೇ ಬರುವ ಆಧಾರಣೆಯೇ ಎಂಬುದಾಗಿ ನಾವು ಉತ್ತರ ಕೊಡಬಹುದಾಗಿದೆ ಆಮೇಲೆ